ವೀಕ್ಷಕರೇ, ಸೆಪ್ಟೆಂಬರ್ ತಿಂಗಳ ಮಕರ ರಾಶಿಯ ಮಾಸ ಭವಿಷ್ಯ ಅಂದ್ರೆ ಯಾವ ರೀತಿ ಒಂದು ಈ ತಿಂಗಳಲ್ಲಿ ಫಲ ಸಿಗುತ್ತೆ, ಏನು ಒಂದು ಲಾಭ ಇದೆ, ಏನು ಪ್ರಯೋಜನ ಇದೆ, ಏನು ಎಚ್ಚರಿಕೆ ಇದೆ, ಏನು ವಿಚಾರಕ್ಕೆ ಸಂಬಂಧಪಟ್ಟಂತಹ ಜಾಗರೂಕರಾಗಿ ನೀವು ಇರಬೇಕು ಅನ್ನುವಂತಹ ಅದ್ಭುತವಾದ ವಿಚಾರಗಳು ಈ ವಿಡಿಯೋದಲ್ಲಿ ತಮಗೆ ತಿಳ್ಕೊಳ್ತಾ ಇರತಕ್ಕಂಥದ್ದು. ಈ ವಿಡಿಯೋದಲ್ಲಿ ನೀವು ಬಹಳ ಮುಖ್ಯವಾಗಿ ತಿಳ್ಕೊಬೇಕಾಗಿರೋದು ಏನಂತಂದ್ರೆ ಕೆಲವೊಂದು ಬೇಸಿಕ್ ಆದಂತಹ ಮಾಹಿತಿಗಳು. ನೋಡಿ, ಮಕರ ರಾಶಿಯ ಜನ್ಮ ನಕ್ಷತ್ರಗಳು ಉತ್ತರಾಷಾಢ ನಕ್ಷತ್ರದ 2, 3 ಮತ್ತು 4ನೇ ಚರಣ, ಶ್ರವಣ ನಕ್ಷತ್ರದ 4 ಚರಣಗಳು, ಧನಿಷ್ಠ ನಕ್ಷತ್ರದ 2 ಚರಣಗಳು ಸೇರಿ ಈ ಮಕರ ರಾಶಿ ಅಂಡರ್ನಲ್ಲಿ ಬರ್ತಕ್ಕಂಥದ್ದು. ಇದು ರಾಶ್ಯಾಧಿಪತಿ ಶನಿ, ಭೂಮಿ ತತ್ವದ ರಾಶಿ, ದಕ್ಷಿಣ ದಿಕ್ಕಿನ ರಾಶಿ, ಸ್ತ್ರೀಲಿಂಗದ ರಾಶಿ, ಜೊತೆಗೆ ಸೌಮ್ಯ ಸ್ವಭಾವ. ಅದೃಷ್ಟದ ಬಣ್ಣ ನೀಲಿ ಮತ್ತು ಕಪ್ಪು ಆಗಿದೆ. ಅದೃಷ್ಟದ ದಿನ ಶನಿವಾರ ಮತ್ತು ಶುಕ್ರವಾರ. ಅದೃಷ್ಟದ ದೇವತೆ ಶ್ರೀ ಶನೇಶ್ವರ ಸ್ವಾಮಿ. ಅದೃಷ್ಟದ ಸಂಖ್ಯೆ 6, 7, 8 ಆಗಿದ್ರೆ ಅದೃಷ್ಟದ ದಿನಾಂಕ 8, 17, 26 ಆಗಿರ್ತಕ್ಕಂಥದ್ದು. ಮಿತ್ರ ರಾಶಿ ಕುಂಭ ಆದರೆ ಶತ್ರು ರಾಶಿ ಸಿಂಹ ಆಗಿರ್ತಕ್ಕಂಥದ್ದು. ಇನ್ನು ಈ ಮಕರ ರಾಶಿಯವರು ಅಂದ ತಕ್ಷಣ ಎಂತಹ ದುಸ್ಥಿತಿಯಲ್ಲಿರ್ತಕ್ಕಂಥ ಆಡಳಿತವನ್ನು ಕೊಟ್ಟರೂ ಕೂಡ ಅದನ್ನು ಯಶಸ್ವಿ ನಡೆಗೆ ಒಯ್ಯುವಂತಹ ಯಶಸ್ವಿ ಆಡಳಿತಗಾರರು, ಧಾರಾಳಿಗಳು, ಯಾವತ್ತಿಗೂ ಕಷ್ಟದಲ್ಲಿ ಬೇರೆಯವರ ಕಷ್ಟದಲ್ಲಿ ಭಾಗವಹಿಸತಕ್ಕಂತಹ ವ್ಯಕ್ತಿಗಳು, ಅದು ಸ್ತ್ರೀಯರೇ ಇರ್ಬೋದು, ಪುರುಷರೇ ಇರ್ಬೋದು. ಇದು ಮಕರ ರಾಶಿಯವರ ತಿಳ್ಕೊಳ್ಳಬೇಕಾಗಿರುವಂಥ ಮುಖ್ಯವಾದ ವಿಚಾರ. ಇದರ ಜೊತೆಗೆ ಮಕರ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಯಾವ ಒಂದು ದಿನ ಶುಭಕಾರಕವಾಗಿದೆ ಅಂತ ನೋಡಿದ್ರೆ, ನೋಡಿ, 1, 2, 3, 7, 8, 11, 12, 29 ಹಾಗೂ 30ನೇ ತಾರೀಕು ತುಂಬ ಶುಭಕರವಾದ ಫಲಗಳನ್ನು ನೀಡುವಂಥ ದಿನಗಳು. ಜೊತೆಗೆ 4, 5, 13, 16, 21, 22, 23ನೇ ತಾರೀಕು ಅಷ್ಟಾಗಿ ನಿಮಗೆ ಶುಭ ಫಲಗಳನ್ನು ನೀಡದೇ ಇರುವಂಥ ದಿನಗಳು. ಏನಾದರೂ ನಿಮಗೆ ಒಳ್ಳೆ ಕೆಲಸ ಅಥವಾ ಮುಖ್ಯವಾದ ಕೆಲಸ ಮಾಡೋದಿದ್ರೆ ಈ ಶುಭಕಾರಕ ದಿನಗಳಲ್ಲಿ ನೀವು ಮಾಡಿಕೊಳ್ತಕ್ಕಂಥದ್ದು ಬಹಳ ಮುಖ್ಯವಾದ ವಿಚಾರ. ಇನ್ನು ಸೆಪ್ಟೆಂಬರ್ ತಿಂಗಳ ಫಲವನ್ನು ತಿಳಿಸ್ತಾ ಇರತಕ್ಕಂಥದ್ದು, ಅದಕ್ಕಿಂತ ಮುಂಚೆ ನಿಮ್ಮ ಹತ್ರ ಒಂದು ರಿಕ್ವೆಸ್ಟು. ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ, ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ ಅಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂಥ ಮಾತನ್ನು ಹೇಳ್ತಾ ವೀಕ್ಷಕರೇ, ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ನೋಡಿ, ಒಂದು ಎಷ್ಟೇ ನೋವುಗಳು ಕಷ್ಟಗಳಿದ್ರೂ ಕೂಡ ಹಿರಿಯರ ಮಾರ್ಗದರ್ಶನ, ಗುರುಗಳ ಮಾರ್ಗದರ್ಶನ, ಹಿತೈಷಿಗಳ ಮಾರ್ಗದರ್ಶನ, ನಿಮಗೆ ಅತಿ ಆಪ್ತರಾಗಿರ್ತಕ್ಕಂತಹ ಯಾರೋ ನಿಮಗೆ ಏನೋ ಒಂದು ಹೇಳ್ತಾ ಇದ್ದಾರೆ, ಏನೋ ಒಂದು ಡೈರೆಕ್ಷನ್ ಮಾಡ್ತಾ ಇದ್ದಾರೆ, ಅಥವಾ ಇದು ಅಲ್ಲ, ಇದು ಸರಿ ಇದೆ, ಈ ಥರ ಮಾಡಪ್ಪ ಅಂಥೇಳಿ ನಿಮಗೆ ಯಾರೋ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಅದನ್ನು ನೀವು ಫಾಲೋ ಮಾಡುವಂಥ ಪ್ರಯತ್ನವನ್ನು ಮಾಡ್ಕೋಬೇಕಾಗುತ್ತೆ. ಅದನ್ನು ತಿರಸ್ಕಾರವನ್ನು ಮಾಡಬಾರ್ದು. ತಂದೆ ತಾಯಿಗಳು, ಗುರು ಹಿರಿಯರು ಏನೋ ಒಂದು ಹೇಳ್ತಾ ಇದ್ದಾರೆ ಅಂತಂದರೆ ಅದನ್ನು ಅಲಕ್ಷಿಸಿ ಹೋಗುವಂಥ ಪ್ರಯತ್ನವನ್ನು ಮಾಡಬೇಡಿ. ಅದು ಸ್ತ್ರೀಯರೇ ಇರ್ಬೋದು, ಪುರುಷರೇ ಇರ್ಬೋದು. ಯಾಕಂತಂದರೆ ನೀವು ಅದನ್ನು ಅನುಸರಿಸಿದರೆ, ಅದನ್ನು ಫಾಲೋ ಮಾಡಿದ್ರೆ ನಿಮಗೆ ಖಂಡಿತವಾಗಲೂ ಒಳ್ಳೆ ಫಲ ಸಿಗುತ್ತೆ, ಬಹಳ ಅದ್ಭುತವಾಗಿರ್ತಕ್ಕಂಥ ಅನುಕೂಲತೆಗಳಾಗುತ್ತೆ, ಮನಸ್ಸಿಗೂ ನೆಮ್ಮದಿ ಸಿಗುತ್ತೆ, ಶುಭವಾರ್ತೆಯನ್ನು ಕೇಳುವಂಥದ್ದು, ಶುಭ ಕಾರ್ಯಗಳನ್ನು ಮಾಡುವಂತಹ ಸಂದರ್ಭಗಳು ನಿಮಗೆ ಬರತಕ್ಕಂಥದ್ದು. ಇನ್ನು ವಿವಾಹದ ಕಾರ್ಯಗಳಿಗೆ ಚಾಲನೆ ದೊರೆಯುತ್ತದೆ. ವಿವಾಹದ ಸಂಬಂಧಪಟ್ಟಂತಹ ಎಡರು ತೊಡರುಗಳಿದ್ರೂ ಅದು ಸರಿಯಾಗುತ್ತೆ, ಒಂದಿಷ್ಟು ಪ್ರೊಸೆಸ್ಗಳು ಕೂಡ ನಡೆಯುವಂಥ ಸಾಧ್ಯತೆಗಳಿದೆ. ವ್ಯಾಪಾರದಲ್ಲಿ ಬಹಳ ದಿನಗಳಿಂದ ಚಿಂತಿತವಾಗಿದ್ದರೆ ಅಥವಾ ಹೊಸ ವ್ಯಾಪಾರ ಪ್ರಾರಂಭ ಮಾಡ್ತಾ ಇದ್ರೆ, ಇರುವಂಥ ವ್ಯಾಪಾರವನ್ನೇ ಸ್ವಲ್ಪ ಮೇಲ್ಮಟ್ಟಕ್ಕೆ ಏರಿಸಬೇಕು ಅಂತ ಅಂದ್ಕೊಂಡಿದ್ರೆ ವ್ಯಾಪಾರದಲ್ಲಿ ಡೆವಲಪ್ಮೆಂಟ್ ಖಂಡಿತವಾಗ್ಲೂ ಆಗ್ತದೆ. ನೀವು ಮಾಡಿ, ನಿಮಗೆ ಒಂದು ಗುರುವಿನ ಮಾರ್ಗದರ್ಶನ, ಹಿರಿಯರ ಮಾರ್ಗದರ್ಶನ ಚೆನ್ನಾಗಿರುತ್ತೆ. ಅದರ ಅನುಸಾರವಾಗಿ ನೀವು ನಿಮ್ಮ ಕಾಯಕವನ್ನು, ನಿಮ್ಮ ಕೆಲಸವನ್ನು ಪ್ರೀತಿಸುವಂಥ ಪ್ರಯತ್ನವನ್ನು ಮಾಡಿ, ಜೊತೆಗೆ ಅದನ್ನು ಇಷ್ಟಪಟ್ಟು ಮಾಡಿ. ಎಷ್ಟೇ ಕಾಂಪಿಟೇಷನ್ ಇದ್ದರೂ ಕೂಡ ಆ ಕಾಂಪಿಟೇಷನಲ್ಲಿ ನಿಮಗೆ ಗೆಲುವನ್ನು ಸಿಗುವಂತಹ ಸನ್ನಿವೇಶಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಜೊತೆಗೆ ವಿದ್ಯಾರ್ಥಿಗಳಿಗೆ ಬಹಳ ವಿಶೇಷವಾಗಿ ವಿದ್ಯಾಭ್ಯಾಸದೊಂದಿಗೆ ಜೊತೆಗೆ ಕ್ರೀಡೆಯಲ್ಲೂ ಕೂಡ ಬಹಳಷ್ಟು ಅನುಕೂಲಕರವಾದ ವಾತಾವರಣ ಸೃಷ್ಟಿಯಾಗುತ್ತೆ. ಆಸಕ್ತಿ ಇರುತ್ತೆ, ಫಿಸಿಕಲಿ ಫಿಟ್ನೆಸ್ ಇರ್ತೀರಿ, ಮೆಂಟಲಿ ಫಿಟ್ ಇರ್ತೀರಿ. ಹೊಸ ಹೊಸ ಯೋಜನೆಗಳು ರೂಪುಗೊಳ್ಳುತ್ತವೆ. ವಿದ್ಯಾರ್ಥಿಗಳಿಗಾಗಿರ್ಬೋದು ಅಥವಾ ಮಕರ ರಾಶಿಯ ಎಲ್ಲರಿಗೂ ಕೂಡ ಆಲ್ಮೋಸ್ಟ್ ಏನು ಒಂದು ನೀವು ಯಾವುದೇ ಒಂದು ವೃತ್ತಿಯಲ್ಲಿರಿ, ಯಾವುದೇ ಒಂದು ಕೆಲಸದಲ್ಲಿರಿ, ನಿಮ್ಮ ಒಂದು ಯೋಜನೆಗಳು ತುಂಬ ಚೆನ್ನಾಗಿರುತ್ತೆ. ಆ ಸಂದರ್ಭಕ್ಕೆ, ಸನ್ನಿವೇಶಕ್ಕೆ ಬಹಳ ಚೆನ್ನಾಗಿ ಹೊಂದಾಣಿಕೆ ಆಗುವಂಥದ್ದು. ಸ್ವಲ್ಪ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂಥ ಎಚ್ಚರಿಕೆಯನ್ನು ನೀವು ಅನುಸರಿಸಬೇಕಾಗುತ್ತೆ. ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ನೀವು ತೆಗೆದುಕೊಳ್ಳಬೇಕಾಗುತ್ತೆ. ಇಲ್ಲದೇ ಇದ್ದರೆ ಸಣ್ಣ ಪುಟ್ಟ ಸಮಸ್ಯೆಗಳು, ಸ್ವಲ್ಪ ಹಣಕಾಸಿನ
ತೊಂದರೆಗಳಿಗೆ ಕಾರಣ ಆಗುವಂಥದ್ದು. ಡಾಕ್ಟರ್ ದವಾಖಾನಿಗೆ ಸುಮ್ಮನೆ ಅನವಶ್ಯಕವಾಗಿ ಖರ್ಚು ಮಾಡುವಂಥ ಸಂದರ್ಭಗಳು ಬರಬಾರ್ದು. ಹಾಗಾಗಿ ಏನೋ ಚಿಕ್ಕ ಪುಟ್ಟ ಸಮಸ್ಯೆ ಇದೆ ಅಂದ ತಕ್ಷಣ ತತ್ಕ್ಷಣವೇ ಅದನ್ನು ಸರಿ ಮಾಡ್ಕೊಳ್ಳೋದು ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡಿ. ಜೊತೆಗೆ ಪ್ರಯಾಣದಿಂದ ಸ್ವಲ್ಪ ಬಳಲಿಕೆ ಅಥವಾ ಅನಾರೋಗ್ಯ ಅಥವಾ ಹೊರಗಿನ ಊಟ ಅಥವಾ ವಾತಾವರಣ ಈ ಕಾರಣದಿಂದಾಗಿಯೂ ಕೂಡ ಆರೋಗ್ಯದ ಮೇಲೆ ವ್ಯತಿರಿಕ್ತವಾದ ಪರಿಣಾಮಗಳು ಬೀರುವಂಥ ಸಾಧ್ಯತೆ ಇರೋದರಿಂದ ಆರೋಗ್ಯದ ಕಡೆ ಹೆಚ್ಚಿನ ಪ್ರಯತ್ನವನ್ನು ಮಾಡ್ಕೋಬೇಕಾಗುತ್ತೆ, ಜಾಗರೂಕರಾಗಿ ಇರಬೇಕಾಗುತ್ತೆ. ಇನ್ನು ಅದ್ಭುತವಾದ ವಿಚಾರಗಳು ನೀವು ತಿಳ್ಕೊಳ್ಳೇಬೇಕು, ಅಂತಹ ಮುಖ್ಯವಾದ ವಿಚಾರಗಳನ್ನು ನಾನು ತಿಳಿಸುವಂಥದ್ದಿದೆ. ಅದಕ್ಕಿಂತ ಮುಂಚೆ ಒಂದು ಅದ್ಭುತವಾದ ವಿಡಿಯೋ ಇದೆ, ನೋಡ್ಕೊಂಬನ್ನಿ. ಜಿಬಿ ಪ್ರೆಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ, ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. ಜೆಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ. ಮೊದಲನೆಯ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು, ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1,100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60-80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಅಂತಿಂತ ಜಾತಕ ಅಲ್ಲ, ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗುವಂತ ಜಾತಕ. ಯಾಕಂದ್ರೆ ಈಗ ಯಾರಿಗೂ ಸಮಯ ಇಲ್ಲ, ಎಲ್ಲರೂ ಬ್ಯುಸಿ ಆಗಿರ್ತಕ್ಕಂತಹ ಕಾಲಮಾನ ಇದು. ಹಾಗಾಗಿ ನೀವು ಕುಳಿತಲ್ಲಿಯೇ, ನೀವು ಇದ್ದಲ್ಲಿಯೇ ಜಾತಕವನ್ನು ಪಡ್ಕೊಳ್ಳುವಂಥ ಒಂದು ಸುವರ್ಣ ಅವಕಾಶವನ್ನು ಜೆಬಿ ಪ್ರೆಡಿಕ್ಷನ್ಸ್ ಇಂದ ಆಗ್ತಾ ಇದೆ. ಹಾಗಾಗಿ ಈಗಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂಥ ಮಾತನ್ನು ಹೇಳ್ತಾ, ನೋಡಿ ಪತಿಯಿಂದನೋ ಅಥವಾ ಪತ್ನಿಯಿಂದನೋ ನಿಮಗೆ ಲಾಭಗಳಾಗುವಂತಹ ಸನ್ನಿವೇಶಗಳು ಕಂಡುಬರುತ್ತೆ. ಪ್ರೇಮಿಗಳಲ್ಲಿ ಬಹಳಷ್ಟು ಹೊಂದಾಣಿಕೆ ಇರುತ್ತೆ, ಪತಿ ಪತ್ನಿಯರಲ್ಲಿ ಹೊಂದಾಣಿಕೆ ಇರುತ್ತೆ, ಕಷ್ಟ ಸುಖದಲ್ಲಿ ಭಾಗಿಯಾಗುವಂಥದ್ದು, ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ಳುವಂಥದ್ದು, ಒಬ್ಬರ ನೋವಿಗೆ ಒಬ್ಬರು ಸ್ಪಂದಿಸುವಂಥದ್ದು ಇದೆಯಲ್ಲ, ಅದರಿಂದ ಸಂಬಂಧಗಳು ಬಹಳಷ್ಟು ಗಟ್ಟಿಯಾಗುವಂತಹ ಸನ್ನಿವೇಶಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಜೊತೆಗೆ ಈ ಮನಸ್ಸು ಸ್ವಲ್ಪ ಚಿಂತಿತವಾಗಿರುತ್ತೆ, ಏನೋ ಒಂದು ಮನಸ್ಸಿನಲ್ಲಿ ನೋವಿರುತ್ತೆ, ಏನೋ ಒಂದು ದೀರ್ಘಕಾಲೀನ ಚಿಂತೆ ಇರುತ್ತೆ. ಆಗದೇ ಇದ್ರೆ ಏನು ಮಾಡ್ಬೋದು, ನಾನು ಅಂದುಕೊಂಡಂಥ ಕೆಲಸ ಆಗ್ತದಾ, ಈ ರೀತಿಯಾಗಿರ್ತಕ್ಕಂಥ ಒಂದು ಚಿಂತನೆ ಅನ್ನುವಂಥದ್ದು ನಿಮ್ಮ ಮನಸ್ಸಿನಲ್ಲಿ ಮನೆ ಮಾಡಿರುತ್ತೆ. ಚಿಂತನೆ ಇರಲಿ, ಅತಿಯಾದಂತಹ ಚಿಂತೆ ಬೇಡ. ಸ್ವಲ್ಪ ಸಮಯಕ್ಕೆ ಸಂದರ್ಭಕ್ಕೆ ತಕ್ಕುದಾದಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳಿ, ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಇನ್ನು ಹಿತಶತ್ರುಗಳನ್ನು ಎದುರಿಸತಕ್ಕಂತಹ ಒಂದು ಧೈರ್ಯ, ಬುದ್ಧಿವಂತಿಕೆ, ಸಾಮರ್ಥ್ಯ ನಿಮ್ಮಲ್ಲಿರತಕ್ಕಂಥದ್ದು. ಯಾಕಂತಂದರೆ ನಿಮ್ಮ ಒಳಗಿನ ಗುಟ್ಟುಗಳನ್ನು ಅಥವಾ ವಿಶೇಷವಾಗಿರ್ತಕ್ಕಂತಹ ವಿಚಾರಗಳನ್ನು ಯಾರ ಹತ್ರನೂ ಓಪನ್ ಮಾಡ್ಕೊಳ್ಳಿಕ್ಕೆ ಹೋಗಬಾರ್ದು. ಅದನ್ನು ಗುಪ್ತವಾಗಿ ಇಟ್ಟುಕೊಂಡು ನಿಮ್ಮ ಕಾರ್ಯ ಸಾಧನೆಗೆಡೆಗೆ ನೀವು ನಡೆದುಕೋಬೇಕಾಗ್ತದೆ. ಯಾರೋ ಕೇಳ್ತಾ ಇದ್ದಾರೆ ಅಂದ ತಕ್ಷಣ ಪಟ ಅಂತ ಎಲ್ಲ ಹೇಳಿಬಿಟ್ರೆ ಅದು ಕಾಪಿ ಆಗುವಂಥ ಚಾನ್ಸಸ್ ಇರ್ತದೆ, ಓವರ್ಟೇಕ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಜೊತೆಗೆ ನಿಮಗೆ ಯಾರು ಓವರ್ಟೇಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಅಷ್ಟೇನು ಅವರು ಫಲ ಕಾಣಲ್ಲ. ನಿಮ್ಮ ಒಂದು ಬುದ್ಧಿವಂತಿಕೆ ಇರುತ್ತಲ್ಲ, ಅದು ತುಂಬ ಈ ತಿಂಗಳಲ್ಲಿ ಕೆಲಸ ಮಾಡುವಂಥ ಸಾಧ್ಯತೆಗಳು ಕಂಡು ಬರ್ತಕ್ಕಂಥದ್ದು. ಇನ್ನು ಈ ಕಾನೂನು ವ್ಯವಹಾರದಲ್ಲಿ ಸರ್ಕಾರಿ ಅರೆ ಸರ್ಕಾರಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಬಹಳಷ್ಟು ಅನುಕೂಲತೆಗಳು ಕಂಡು ಬರುವಂತಹ ಸನ್ನಿವೇಶಗಳಿದೆ. ಹೊಂದಾಣಿಕೆ ಅನ್ನುವಂಥದ್ದು ತುಂಬ ಚೆನ್ನಾಗಾಗುತ್ತೆ, ಹಣಕಾಸಿನಲ್ಲಿ ಕೂಡ ವೃದ್ಧಿ ಆಗ್ತಕ್ಕಂಥದ್ದು. ಇನ್ನು ಸಂತಾನದಲ್ಲಿ ಸ್ವಲ್ಪ ನಿಮ್ಮ ಮಕ್ಕಳು ಸ್ವಲ್ಪ ವಿದ್ಯೆಯಲ್ಲಿ ಕಿರಿಕಿರಿ ಇರುತ್ತೆ, ಏನೋ ಒಂಥರ ಡಿಸ್ಟರ್ಬೆನ್ಸ್ ಇರುತ್ತೆ ಮಕ್ಕಳ ವಿಚಾರದಲ್ಲಿ, ಮಕರ ರಾಶಿಯ ಮಕ್ಕಳ ವಿಚಾರದಲ್ಲಿ ಅವರಿಗೆ ಬೇಕು ಬೇಡಗಳ ವಿಚಾರದಲ್ಲಿ ಸ್ವಲ್ಪ ಚಿಂತೆ ಇರುತ್ತೆ ಮನಸ್ಸಿನಲ್ಲಿ. ಅವರಿಗೆ ಸ್ವಲ್ಪ ಕಾಲಕಾಲಕ್ಕೆ ಏನು ಅವಶ್ಯಕತೆ ಇದೆ ಅದ್ರ ಕಡೆ ಗಮನ ಹರಿಸ್ತಕ್ಕಂಥ ಪ್ರಯತ್ನವನ್ನು ನೀವಿಲ್ಲಿ ಮಾಡ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಜೊತೆಗೆ ನೋಡಿ, ಈ ತಿಂಗಳಲ್ಲಿ
ಬಹಳ ಅದ್ಭುತವಾಗಿರ್ತಕ್ಕಂಥ ಫಲಗಳೇ ನಿಮಗೆ ತುಂಬಿಕೊಂಡಿರ್ತಕ್ಕಂಥದ್ದು. ಆದರೆ ಅಷ್ಟು ಬರೀ ಒಳ್ಳೆ ಫಲನೇ ಸಿಗುತ್ತೆ ಅಂತಲ್ಲ, ಕೆಲವೊಂದು ಚಾಲೆಂಜ್ಗಳು ಇರುತ್ತೆ, ಸವಾಲುಗಳು ಇರುತ್ತೆ. ಈ ವಿಡಿಯೋದಲ್ಲಿ ಎಚ್ಚರಿಕೆಗಳನ್ನು ತಿಳಿಸಿದ್ದೀವಿ ನಾವು. ಆ ಎಚ್ಚರಿಕೆಗಳನ್ನು ನೀವು ಅನುಸರಿಸಿದರೆ ನೀವು ಅಂದುಕೊಂಡಿದ್ದಕ್ಕಿಂತಲೂ ದೊಡ್ಡ ಮಟ್ಟದಲ್ಲಿ ನಿಮಗೆ ಸಕ್ಸಸ್ ಅನ್ನುವಂಥದ್ದು ಸಿಗುತ್ತೆ ಅನ್ನುವಂಥದ್ದಂತೂ ತುಂಬ ಸ್ಪಷ್ಟವಾಗಿರ್ತಕ್ಕಂಥ ವಿಚಾರ. ಜೊತೆಗೆ ನಿಮಗೆ ಅದ್ಭುತವಾದ ಪರಿಹಾರಗಳನ್ನು ತಿಳಿಸ್ಕೊಡೋಣ. ಅದಕ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ಭಾವಿಸಿದ್ದೀವಿ. ಉಪಯೋಗ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಅಲ್ಲೂ ಕೂಡ 12 ರಾಶಿಯವರ ಈ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯದ ವಿಡಿಯೋಗಳು ಸಿಗ್ತವೆ. ನಿಮಗೆ ಬೇಕಾಗಿರುವಂಥ ವಿಡಿಯೋಗಳನ್ನು ನೋಡ್ಕೊಳ್ಳಿ, ಮಾಹಿತಿಯನ್ನು ತಿಳ್ಕೊಳ್ಳಿ ಅನ್ನುವಂಥ ಮಾತನ್ನು ಹೇಳ್ತಾ ಬನ್ನಿ. ಹಾಗಿದ್ರೆ ಈ ತಿಂಗಳಲ್ಲಿ ಏನು ಪರಿಹಾರವನ್ನು ಮಾಡ್ಕೋಬೇಕಂತಂದರೆ ನೋಡಿ, ಶ್ರೀ ದುರ್ಗಾ ಸಪ್ತಶತಿಯ ಪಾರಾಯಣ ಮಾಡ್ತಕ್ಕಂಥದ್ರಿಂದ ಬಹಳಷ್ಟು ಉಪಯೋಗ ಆಗ್ತಕ್ಕಂಥದ್ದು, ಶ್ರೀ ವಿಘ್ನೇಶ್ವರ ಸ್ವಾಮಿಯ ಆರಾಧನೆ ಮಾಡತಕ್ಕಂಥದ್ದು ಕೂಡ ಬಹಳ ಅದ್ಭುತವಾಗಿರತಕ್ಕಂಥ ಫಲ ಸಿಗ್ತಕ್ಕಂಥದ್ದು. ಮಾಡಿಕೊಳ್ಳಿ, ಶ್ರದ್ಧೆಯಿಂದ ಮಾಡಿ, ಭಕ್ತಿಯಿಂದ ಮಾಡಿ. ನಿಮಗೇನು ದುಡ್ಡು ಖರ್ಚು ಮಾಡಿ ಪೂಜೆ ಮಾಡ್ತಕ್ಕಂಥದ್ದೇನಿಲ್ಲ, ಬಹಳ ನೀವಿರುವಂಥ ಪರಿಸ್ಥಿತಿಯಲ್ಲೇ ಸುಲಭವಾಗಿ ಮಾಡ್ತಕ್ಕಂಥ ಪೂಜೆ ಇದಾಗಿರೋದ್ರಿಂದ ಶ್ರದ್ಧೆ ಭಕ್ತಿಯಿಂದ ಮಾಡಿ ಖಂಡಿತವಾಗಿಯೂ ನಿಮಗೆ ಅದ್ಭುತವಾಗಿರತಕ್ಕಂಥ ಫಲಗಳು ಸಿಗ್ತಾ ಇರತಕ್ಕಂಥದ್ದು. ಒಳ್ಳೆಯ ಫಲಗಳು ಸಿಗಲಿ, ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ತಾ, ಸರ್ವೇ ಜನ ಸುಖಿನೋ ಭವಂತು.